ಸಾಗರ ನಗರದಲ್ಲಿನ ಧ್ವಜಸ್ತಂಭ ಹಾಗೂ ಪಾರ್ಕ್ನ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ ಎಂದು ನಗರಸಭೆ ವಿರೋಧ ಪಕ್ಷದ ನಾಯಕ ಗಣಪತಿ ಮಂಡಗಳಲೆ ಸಭೆಯ ಗಮನ ಸೆಳೆದರು. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಧ್ವಜಸ್ತಂಭವನ್ನ ಸರಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇಲ್ಲ, ಅಲ್ಲದೆ ಪಾರ್ಕ್ನಲ್ಲಿ ಸರಿಯಾಗಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಅದು ಕಾಡು ಬೆಳೆದಂತೆ ಬೆಳಿತಿದೆ. ಅಲ್ಲಿ ಪಾರ್ಕ್ ಇದೆಯಾ ಇಲ್ಲ ಅಂತ ನಾನು ನೋಡ್ಕೊಂಡು ಬಂದೆ. ತಾವು ಅಲ್ಲಿ ಭೇಟಿ ಕೊಟ್ಟು ನೋಡ್ಕೊಂಡು ಬರ್ತೀರಾ ಇಲ್ವಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾಕೆ ಹೀಗೆ ಮಾಡಬೇಕು ಎಂದು ಪ್ರಶ್ನಿಸಿದರು. ಅದು ಏನು ಕಾಡುಗಳಲ್ಲಿ ಬೆಳೆದಿದೆ, ಅಲ್ಲಿ ಏನು ಸ್ವಚ್ಛತೆ ಇಲ್ಲ, ಅದು ಪಾರ್ಕ್ ಅಂತ ಸುಮ್ಮನೆ ಇಟ್ಟಿದ್ದೀರ ಅಂತ ನಾನು ಈಗ ಜಸ್ಟ್ ನೋಡ್ತಿದ್ದೆ. ತಾವು ಏನಾದ್ರು ಅಲ್ಲಿ ಹೋಗಿ ಭೇಟಿ ಕೊಡ್ತೀರಾ ಅಥವಾ ಇಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಈಗ ಅಷ್ಟೇ ಜಸ್ಟ್ ನೋಡಿ, ಅಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಅಂಥ ಪಾರ್ಕು ಅಂತ ಗಲೀಜು ಮಾಡಿ ಈ ಥರ ಅದನ್ನು ಯಾಕೆ ಈ ಥರ ಜೀವನ ತಗೊಂತ ಇದೆ ಅದನ್ನು ನೋಡಲ್ವಾ ಆಡಳಿತ ಇದ್ದವರು, ಆ ಅಧಿಕಾರಿಗಳೇ ನೋಡಲ್ವಾ? ಮೂರುವರೆ ಮೀಟಿಂಗ್ ಕರ್ಕೊಂಡು ಈಗ 4 ಗಂಟೆ ಆಯ್ತು, ಬೆಳಿಗ್ಗೆ 10 ಗಂಟೆಗೆ ಯಾಕೆ ಮೀಟಿಂಗ್ ಕರೆಯಲ್ಲ ನೀವು? ಈಗ ದಿವಸ ಯಾವಾಗ ನೋಡಿದ್ರು ನೀವು 3:30 ಮೀಟಿಂಗ್ ಕರಿತೀರ, ಯಾಕೆ ಕಾಯ್ದು ಕರ್ಕೊಂಡು ಬರ್ತಾ ಇದ್ದೀರಾ? ಹೇಳಿದ್ರೆ ನೀವು ಏನು ಬೇಡ ಅಂತ ಎದ್ದು ಹೋಗ್ಬಿಟ್ಟು ಇವ್ರು ಅಂತಲ್ಲ. अध्यक्ष उनकी सभा औपचारिक है, सभा गौरव सभा नडवली इंत नगरसभे मत मत ना ओवर हेल्ता डि एस चंद्रशेखर हिंदू मन तक अनेक गण्यू नडसक ಮೊದಲನೇ ಬಾರಿಗೆ ಅದರ ಭಾಗವಾಗಿ ಬಹಳ ದಿನಗಳ ನಂತರ ಒಂದು ಸಭೆ ಸೇರಿದೆ. ಈ 36 ಜನ ಈ 1 ಲಕ್ಷ ಜನರ ಭವಿಷ್ಯವನ್ನ ಬದುಕನ್ನ ಹಸನಾಗಿಸ್ತಕ್ಕಂತ ಒಂದು ಫೋರಂ